ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್. ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಮೇಡಮ್. ಹೇಗೆ ಹೇಳ್ತೀರಾ? ಈಗ ಯೋಗೇಶ್ ಪರ ಪಕ್ಷಾಂತರ ಮಾಡ್ತಾ ಇದ್ದಾರೆ, ವರ್ಷಕ್ಕೊಂದು ಪಕ್ಷ ಪಕ್ಷೇನು ಮಾಡ್ತಾರೆ, ಹಾಗೂ ನೀರಾವರಿ ಅಧಿಕಾರ ಅಂತ ಹೇಳ್ಕೊತಾರೆ. ಫಸ್ಟು ಬ್ಯಾರೇಜ್ ಕಟ್ತಾರೆ ಮೇಡಮ್. ದೇವೇಗೌಡರು ತಾನೆ ತಂದೆ ಇಲ್ದೇ ಮಗ ಬರ್ತಾನಾ? ತಂದೆಯಿಂದ ತಾನೆ ಮಗ ಬರೋದು. ಅದರಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ನಿಖಿಲ್ ಸ್ವಾಮಿಯವ್ರನ್ನ ಕೈ ಹಿಡಿತದೆ. ಸಿ ಪಿ ಯೋಗೇಶ್ವರ್ ಯಾಕೆ ಬೇಡ? ಯೋಗೇಶ್ವರ್ ಏನಿದೆ ಮಾಡಿದ್ ಮೇಡಮ್? ಏನು ಮಾಡಿದ್ದಾರೆ ಹೇಳಿ, ಏನು ಮಾಡಿದ್ದಾರೆ ಹೇಳಿ? ಅಭಿವೃದ್ಧಿ ಅಧಿಕಾರ ಅಂತ ಯಾವ ಥರ ಮಾಡಿದ್ದಾರೆ? ನೀರಾವರಿ ಅಧಿಕಾರ ಯಾವ ಥರ ಮಾಡಿದ್ದಾರೆ ಹೇಳಿ? ನಾ ಕೆಟ್ಟಾಗಿ ನೀರು ತುಂಬಿಸ್ಬಿಡೋರೆ ಇವರು 160 ಕರೆಕ್ಟಾಗಿ ಕುಮಾರಸ್ವಾಮಿಯವ್ರು ಮಾಡಿದ್ದಾರೆ. ಈಗ ಶಿಂಷಾವಳಿಯಿಂದ ನೀರು ತರಲ್ಲ ಕುಮಾರಸ್ವಾಮಿ 480 ಕೋಟಿ ಪ್ರಾಜೆಕ್ಟ್ ಮಾಡಿದ್ರು ಮುಖ್ಯಮಂತ್ರಿ ಆಗಿದ್ದಾಗ. ಎಲ್ಲಿ ಮಾಡಿ ಅದೊಂದು ಇನ್ನೊಂದು ಮುಂದಿನ ವರ್ಷ ಅದು ಪ್ರಾಜೆಕ್ಟ್ ಶುರುವಾಗುತ್ತೆ. ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಣ್ಣ ಕೊಟ್ಟಿಲ್ಲ, ಅದರಿಂದ ಅದು ಸ್ವಲ್ಪ ನೆನಗುದು ಬಿದ್ದಿದೆ. ಅದು ಈಗ ಮಳವಳ್ಳಿ ಹತ್ರ ಪ್ರಾಬ್ಲಮ್ ಆಗಿದೆ, ಅದರಿಂದ ಸ್ವಲ್ಪ ಪೆಂಡಿಂಗ್ ಇದೆ. ಆದ್ದರಿಂದ ಈ ಸಲ ನಿಖಿಲ್ ಕುಮಾರಸ್ವಾಮಿಯವರು 100ಕ್ಕೆ 100 ಮೇಡಮ್ ಗೆದ್ದೇ ಗೆಲ್ತಾರೆ ಮೇಡಮ್. ನಿಖಿಲ್ ಕುಮಾರಸ್ವಾಮಿಯವರು 2 ಸಲ ಸೋತಿದ್ರು, ಈ ಸಲ ಜನ ಕೈ ಹಿಡಿತಾರ? ಹೌದು ಮೇಡಮ್, ಮಂಡ್ಯದಲ್ಲಿ ಕೈ ಹಿಡಿಯೋಕ್ಕೆ ಮೋಸ ಮಾಡಿದ್ರು ಮೇಡಮ್. ಕಾಂಗ್ರೆಸ್ ಸರ್ಕಾರ ಜೊತೆಲಿ ಹಾಕೊಂಡು ಅವರನ್ನು ಕೈ ಬಿಟ್ಟಿದ್ದಾರೆ. ಆದರೆ ರಾಮನಗರದಲ್ಲಿ ಟೋಕನ್ ಹಂಚಿ ಮೇಡಮ್ ಗೆದ್ದಿರೋದವರು, ಕಾಂಗ್ರೆಸ್ ಅಭ್ಯರ್ಥಿ ಟೋಕನ್ ಹಂಚಿ ಗೆದ್ದಿರೋದು. ನೈಟ್ ಆ್ಯಂಡ್ ನೈಟು 500 ರೂಪಾಯಿ ಟೋಕನ್ ಕೊಟ್ಟು ಜನರನ್ನು ಯಾಮರಿಸಿ ಕುಮಾರಸ್ವಾಮಿ ಸೋಲಿಸೋರೆ. ಅದು ಧರ್ಮ ಯುದ್ಧದಿಂದ ಇವತ್ತು ಅರ್ಜುನ್ ಆಗವ್ರೆ ಖಂಡಿತ ಗೆದ್ದೇ ಗೆಲ್ತಾರೆ ಮೇಡಮ್. ಚಕ್ರವ್ಯೂಹ ಭೇದಿಸೇ ಭೇದಿಸ್ತಾರೆ ಮೇಡಮ್. ಈ ಸಲ ಅರ್ಜುನ್ ಆಗಿ ಚಕ್ರವ್ಯೂಹ ಭೇದಿಸೇ ಭೇದಿಸ್ತಾರೆ ಮೇಡಮ್. ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಮುಳುವಾಗ್ಬೋದು ಮೇಡಮ್? ಯಾಕೆ ಗ್ಯಾರಂಟಿ ಇದೆ ಕೈ ಹಿಡಿದು ಹೇಳಿ? ಈಗ ಗಂಡಿನಿಂದ ಹೆಂಡತಿ ಕೊಡ್ತಾ ಇದ್ದಾರೆ ಹೊರತು ಸರ್ಕಾರದಿಂದ ಏನು ಕೊಡ್ತಾ ಇಲ್ವಲ್ಲ. ಸಿದ್ದರಾಮಯ್ಯ ಸ್ತ್ರೀಶಕ್ತಿ ಯೋಜನೆ ಮಾಡಿದ್ರು, ಎಲ್ಲಿ ಏನು ಹೋಯ್ತದೆ ಅದು? ಯಾಕೆ ಯಾವ ದಿಕ್ಕು ತಪ್ಪಿದೆ ಹೇಳಿ? ಆ ದಿಕ್ಕು ಯಾವ ದಿಕ್ಕು ಹೇಳಿ? ಗಂಡನ ಗೂಟ ಇಲ್ದಂಗೆ ಮಾಡೋರು ಹೆಂಗಸರು ಎಲ್ಲ ದೇವಸ್ಥಾನಗಳು ಸುತ್ತವ್ರೆ, ಅದೇ ಗಂಡ ಕೊಡ್ತಿರ್ಲ್ವಾ? ಯಾವ ದೇವಸ್ಥಾನಕ್ಕೆ ಸುತ್ತಿಸಿಲ್ಲ, ಇಷ್ಟು ವರ್ಷ ಮಾಡೇ ಇಲ್ವಾ? 20-30 ವರ್ಷ ತಂದೆ ಕಾಲದಿಂದಲೂ ತನ್ನ ಹೆಂಡತಿನ ಸಾಕಿದ ಯೋಗ್ಯತೆ ಎಲ್ಲಗೂ ದೇರ್ತದೆ ತಾನೆ ಕಟ್ಕೊಂಡವನಿಗೆ ಮನ್ಸನ್ಗೆ. ಆದರೆ ಸ್ತ್ರೀಶಕ್ತಿ ಅಂತ ಯೋಜನೆಗಳನ್ನು ಮಾಡಿ ಸರ್ಕಾರ ದಿವಾಳಿ ಹಂಚಿ ಹೋಗಿದೆ. ಇವತ್ತು ಇವತ್ತು ವಾಲ್ಮೀಕಿ ಹಗರಣ ಏನಾಯಿತು? ಏನಾಯಿತು ಮೇಡಮ್? ಎಲ್ಲ ದುಡ್ಡ ನುಂಗಿ ನಮ್ಮ ರಾಜ್ಯ ಸರ್ಕಾರ ದುಡ್ಡು ತಗೋಗಿ ಬೇರೆ ಎಲೆಕ್ಷನ್ ಮಾಡಿದ್ರು, ಅದು ಎಲ್ಲಿಂಗೆ ಬಂತು ಅಣ್ಣ? ಶಿಕ್ಷೆನೂ ಅನುಭವಿಸ್ತಾ ಇದ್ದಾರೆ. ಮೂಡು ಹಗರಣ ಎಲ್ಲಿಗೋಯ್ತು? ಸಿದ್ದರಾಮಯ್ಯನವ್ರದ್ದು ಎಲ್ಲ ಇವತ್ತು ಸಿದ್ದರಾಮಯ್ಯ ದೇವ್ರಿಗೆ ಕೈ ಮುಗಿತಿರ್ಲಿಲ್ಲ, ಈಗ ಎಲ್ಲ ದೇವ್ರು ಸುತ್ತವ್ರೆ ಮೇಡಮ್. ಈಗ ಯಾವ ಗ್ಯಾರಂಟಿ ಗೆಲ್ತಾರೆ? ಇವಾಗ ಯಾವ ಗ್ಯಾರಂಟಿ ಇದೆ ಹೇಳಿ? ಯೋಗೇಶ್ವರ್ಗೆ ಚಕ್ರ ಬೇಯಿಸೋಕ್ಕಾಗಲ್ಲ. ಆದರೆ ಓಕೆ, ಕಾಂಗ್ರೆಸ್ನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ನಾಯಕರು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ, ಅದೇನಾದ್ರು ಪ್ಲಸ್ ಆಗುತ್ತಾ? ಇಲ್ಲ ಮೇಡಮ್, ಯಾವುದೇ ಡಿ ಕೆ ಸುರೇಶ್ ಮತ್ತು ಡಿ ಕೆ ಸುರೇಶು ಯೋಗೇಶ್ವರನ ಬಲಿ ಮಾಡೋಕ್ಕಂತೂ ನಿಂತಿದ್ದಾರೆ. ಅವ್ರಿಗೆ ಇಲ್ಲಿ ಗಂಟು ಮೊನ್ನೆ ಗಂಟ್ಲೂ ಯೋಗೇಶ್ವರು ನೆಕ್ಸ್ಟ್ ಎಮ್ ಪಿ ಎಲೆಕ್ಷನ್ ನಡೆದಾಗ ಡಿ ಕೆ ಸುರೇಶ್ ಬಗ್ಗೆ ಮಾತಾಡಿದ್ರು, ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿದ್ರು. ಅವಾಗ ವಿರೋಧ ಮಾಡ್ಕೊಂಡು ಇವಾಗ ಹೆಂಗೆ ಮಾಡ್ತಾರೆ? ಅದೇ ಕ್ಯಾಂಡಿಡೇಟ್ ಇರಲಿಲ್ವಾ? ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಇಲ್ದೋದಕ್ಕೆ ಯೋಗೇಶ್ವರ್ ಕರ್ಕೊಂಬಂದಿರೋದು 4 ಜನ ಯೋಗೇಶ್ವರದ 4 ಜನ ಅವ್ರು ಏನ್ಬಿಟ್ಟು ಕಾಂಗ್ರೆಸ್ಸಲ್ಲಿ ಇದ್ದಿದ್ದಾರೆ ಕ್ಯಾಂಡಿಡೇಟ್ ಇಲ್ಲ. ರಘುನಂದನ್ ರಾಮೇಗೌಡ ರಘುನಂದನ್ ಇದ್ರು, ಯಾಕೆ ಕೊಟ್ಟಿಲ್ಲ ಅವ್ರಿಗೆ? ಅವರು ಪ್ರಚಾರ ಮಾಡಿಲ್ವ? ಪ್ರಚಾರ ಮಾಡಿ ಅವನು ಅಮೌಂಟಾಗಿ ಕಳೆದವ್ರು ತಾನೆ, ಇವ್ರು ಯಾಕೆ ಕಳ್ಕೊಳ್ಳಿಲ್ಲ? ಕಾಂಗ್ರೆಸ್ ಗೆಲ್ಲುವುದಿಲ್ಲ ಅಂತ ಗೊತ್ತಿಂದ ಯೋಗೇಶ್ವರ್ ಕರ್ಕೊಂಡಿರೋದು ಅಷ್ಟೇ ಮೇಡಮ್. ಲಾಸ್ಟ್ ಮೂಮೆಂಟಲ್ಲಿ ಯೋಗೇಶ್ವರ್ ಅವ್ರನ್ನ ಸೇರಿಸ್ಕೊಂಡಿದ್ದು ಹೇಗೆ ಅನ್ನಿಸ್ತು? ಅದು ಕಾಂಗ್ರೆಸ್ಗೆ ತುಂಬ ನಷ್ಟ ಮೇಡಮ್. ಅವ್ರಿಗೆ ಹೇಗೆ ಹೇಳ್ತೀರಾ? ಅದು ಈಗ ಲಾಸ್ಟ್ ಮೂಮೆಂಟ್ ಕಾಂಗ್ರೆಸ್ಗೆ ಇದಿಲ್ಲ ಮೇಡಮ್, ವೋಟ್ ಬ್ಯಾಂಕಿಂಗ್ ಇಲ್ಲ. ವೋಟ್ ಬ್ಯಾಂಕಿಂಗ್ ಇಲ್ಲೋದ್ರಿಂದ ಅವರು ಯೋಗೇಶ್ವರನ್ನ ಕರ್ಕೊಂಬಂದವ್ರೆ, ಇಲ್ದವ್ರೆ ಕಾಂಗ್ರೆಸ್ಗೆ ದಿವಾಳಿ ತನಕ ಠೇವಣಿನೂ ಸಿಗೋದಿಲ್ಲ ಅಂದ್ಬಿಟ್ಟು ತಿಳ್ಕೊಂಡು ಈ ಥರ ಮಾಡಿದ್ದಾರೆ ಮೇಡಮ್. ಓಕೆ, ಇಲ್ಲಿಯವರು ವರ್ಸಸ್ ಹೊರಗಿನವರು ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಮೇಡಮ್. ಯಾರು ಹೊರಗಿನ ಮೇಡಮ್? ಯಾರು ಹೊರಗಿನ ಹೇಳಿ? ಕುಮಾರಸ್ವಾಮಿಯವರು ಏನು ಹೊರಗಡೆಯವ್ರಾ? ಹಾಸನ ಕರ್ನಾಟಕದಲ್ಲಿ ಹಾಸನ ಹಾಸನ ಕರ್ನಾಟಕ ಮೇಡಮ್, ಹಾಸನ ಅಲ್ವ ಕರ್ನಾಟಕ ಅಲ್ವಾ ಅದು? ಈಗ ಪ್ರಿಯಾಂಕಾ ಗಾಂಧಿ ಮತ್ತು ಇದು ವೈನಾಡಲ್ಲಿ ನಿಂತ್ಕೊತವ್ರೆ, ಅವ್ರು ಹೊರಗಿನವರಲ್ವಾ? ಇಲ್ಲಿಂದ ಇಲ್ಲಿ ಇಟಲಿಯವರು ಅವರು ಮೂಲ ಇಟಲಿಯವರು ಬಂದು ವೈನಾಡಲ್ಲಿ ನಿಂತ್ಕೊತಾರೆ. ನಮ್ಮ ಕರ್ನಾಟಕದಲ್ಲಿ ಹುಡ್ಕ ಇಂದಿರಾ ಗಾಂಧಿ ನಿಂತ್ಕೊಳ್ಳಿ ಮೇಡಮ್, ಇಂದಿರಾ ಗಾಂಧಿ ನಿಂತಿಲ್ವಾ ಕನ್ನಡದಲ್ಲಿ? ಅವ್ರು ಇಲ್ಲಿ ಬಂದು ನಿಂತ್ಕೊಂಡ್ರು. ಎಷ್ಟು ವೋಟ್ ಲೀಡಿಂದ ಗೆಲ್ಲಿಸ್ತೀನಿ? ನಮ್ಮ ಇವತ್ತಿನ ಪ್ರಕಾರ ಮೇಡಮ್ 50,000 ಮೇಲೆ ಲೀಡ್ ಕುಮಾರಸ್ವಾಮಿ ಗೆಲ್ತಾರೆ. 50,000 ಲೀಡರ್ ನಿಖಿಲ್ ಕುಮಾರ್ ಗೆಲ್ತಾರೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.